हाई फ्रेंड्स एल्लरिगू नमस्कार। इवत्तिन वीडियोदल्लि 5000 रूपायिंद 25000 रूपायिवरेगू साल कोडो अप्लिकेशन बग्गे तिळिसिकोड्तिदिनि। सो वीडियो अन्न कोनेवरेगू नोडि अंत हेळ्ता ई वीडियो अन्न स्टार्ट माड्तिदिनि। फ्रेंड्स मोदलेदागि प्रतियोब्बरू वीडियोगोंदु लाइक माडि नमगे सपोर्ट माडि, हागे निम्म स्नेहितरिगू वाट्सएप नल्लि शेर माडि, हागे नीवु सब्स्क्राइब माडिल्ल अंद्रे दयविट्टु सब्स्क्राइब माडि, अदे रीति बेल ऐकान ओत्ति आल अन्नु सेलेक्ट माडि। ಇದರಿಂದ ನಾವು ಮುಂದೆ ಹೋಗೋ ಪ್ರತಿಯೊಂದು ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತೆ, ಅದೇ ರೀತಿ ಕೆಳಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಮಿಸ್ ಮಾಡದೆ ಸೂಪರ್ ಅಂತ ಕಮೆಂಟ್ ಮಾಡಿ ಇಲ್ಲಿ ಸೆಂಡ್ ಮಾಡಿ। ಫ್ರೆಂಡ್ಸ್ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಕಾಣಿಸ್ತಿದೆ ನೋಡ್ಬೋದು। ಇಲ್ಲಿ ಅಗ್ರಿ ಅಂತ ಕೊಡಬೇಕಾಗುತ್ತೆ, ಎಸ್ ಐ ಅಗ್ರಿ ಅಂತ ಕೊಡಬೇಕಾಗುತ್ತೆ। ಈ ತರ ನಿಮಗೆ ಕಾಣಿಸ್ತಿದೆ ನೋಡಿ, ಸ್ಟಾರ್ಟ್ ಲೋನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ। ಕ್ಲಿಕ್ ಮಾಡಿ ನಿಮ್ಮ ಜಿಮೇಲ್ ಅಕೌಂಟ್ ಅನ್ನೋದು ಲಾಗಿನ್ ಮಾಡಬೇಕಾಗುತ್ತೆ। ಸ್ಟಾರ್ಟಿಂಗ್ ನಿಮ್ಮ ನಂಬರ್ ಆಗ್ಬಿಟ್ಟು ವೆರಿಫೈ ಅನ್ನೋದು ಮಾಡ್ಕೋಬೇಕಾಗುತ್ತೆ। ನಿಮ್ಮ ಮೊಬೈಲ್ ನಂಬರ್ ಆಗ್ಬಿಟ್ಟು ವೆರಿಫೈ ಮಾಡಿದ್ರೆ ಒಂದು OTP ಅನ್ನೋದು ಜನರೇಟ್ ಆಗುತ್ತೆ। ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾನು ನಂಬರ್ ಹಾಕ್ತಿದ್ದೀನಿ, ನನಗೆ OTP ಅನ್ನೋದು ಜನ್ರೇಟ್ ಆಗ್ತಿದೆ, ನನ್ನ ಫೋನ್ಗೆ OTP ಅನ್ನೋದು ಜನ್ರೇಟ್ ಆಗ್ತಿದೆ। ಇಲ್ಲಿ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ, ನೀವು ವೆಯ್ಟ್ ಮಾಡಿದ್ರೆ ಸಾಕು ಅದು ಜನ್ರೇಟ್ ಆಗಿಬಿಟ್ಟು ನಿಮಗೆ ಈ ಥರ ಬರುತ್ತೆ ನೋಡಿ। ನೆಕ್ಸ್ಟ್ ನೀವೇನಪ್ಪ ಮಾಡಬೇಕು ಅನ್ನೋದಾದರೆ ಜಿಮೇಲ್ ಅಡ್ರೆಸ್ ಹಾಕಬೇಕಾಗುತ್ತೆ। ಜಿಮೇಲ್ ಅಡ್ರೆಸ್ ಹಾಕಿದ್ದೀರಾ ಅನ್ನೋದಾದರೆ ನಿಮಗೆ ಇದಾಗುತ್ತೆ। ಗೈಸ್ ನೋಡ್ಬೋದು ನನಗೆ ಇವಾಗ OTP ಅನ್ನೋದು ಜನ್ರೇಟ್ ಆಯಿತು। ಇಲ್ಲಿ ನೀವು ಸೈನ್ ಇನ್ ವಿತ್ ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ನಿಮ್ಮ ಫೇಸ್ಬುಕ್ ಅಕೌಂಟ್ ಇದ್ದರೆ ಫೇಸ್ಬುಕ್ ಮೇಲೆನೂ ಕ್ಲಿಕ್ ಮಾಡ್ಕೋಬೋದು। ಸೊ ಇಲ್ಲಿ ನಿಮ್ಮ ಜಿಮೇಲ್ ಅನ್ನೋದು ಕೇಳುತ್ತೆ, ಜಿಮೇಲ್ನ ಕೊಡಬೇಕಾಗುತ್ತೆ। ಸೊ ಕೊಟ್ಟಿದ್ದಾಗಿದ ತಕ್ಷಣ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅನ್ನೋದಾದರೆ ಇಲ್ಲಿ ನೋಡಿ ಈ ಥರ ಕಾಣಿಸ್ತಿದಲ್ವ, ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ। ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣಿಸ್ತಿದೆ ನೋಡಿ। ಸೊ ನೋಡ್ಬೋದು ಪಾನ್ ಕಾರ್ಡ್ ನಂಬರ್ ಎಲ್ಲ ಕೇಳ್ತಿದೆ, ನಿಮ್ಮ ಪಾನ್ ಕಾರ್ಡ್ ನಂಬರ್ ಎಲ್ಲ ಟೈಪ್ ಮಾಡಬೇಕಾಗುತ್ತೆ। ಇಲ್ಲಿ ನನ್ನ ಪಾನ್ ಕಾರ್ಡ್ ನಂಬರ್ ಎಲ್ಲ ಟೈಪ್ ಮಾಡ್ತಿದ್ದೀನಿ ನೋಡ್ಬೋದು। ಸೊ ಸ್ವಲ್ಪ ವಿಡಿಯೋ ಲೆಂತಿ ಆಗಿರಲಿ ಅಂತ ಈ ಥರ ಮಾಡ್ತಿದ್ದೀನಿ, ಎಲ್ಲ ತೋರಿಸ್ಕೊಡ್ತಿದ್ದೀನಿ, ಯಾಕಂತಂದರೆ ಕೆಲವರು ಗೊತ್ತಾಗ್ತಿಲ್ಲ ಬ್ರೋ ನಮಗೆ ಅಂತಂತ ಕಮೆಂಟ್ ಮಾಡಿದರು। ಸೊ ಅದಕ್ಕೆ ನಿಮ್ಮ ಫುಲ್ ನೇಮ್ ಎಲ್ಲ ಫುಲ್ ನೇಮ್ ಆಗಬೇಕಾಗುತ್ತೆ, ಮತ್ತು ಡೇಟ್ ಆಫ್ ಬರ್ತ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ಅಲ್ವಾ, ಡೇಟ್ ಆಫ್ ಬರ್ತ್ ಎಲ್ಲ ಮೆನ್ಷನ್ ಮಾಡಬೇಕಾಗುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೋ ಅದನ್ನೆಲ್ಲ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ। ಫುಲ್ ನೇಮ್ ಕೊಡಬೇಕಾಗುತ್ತೆ, ಇಲ್ಲಿ ಜೆಂಡರ್ ಅಂತ ಇದೆ ಅಲ್ವಾ, ನೀವು ಮೇಲ್ ಆಗಿದ್ರೆ ಮೇಲು ಫಿಮೇಲ್ ಆಗಿದ್ರೆ ಫಿಮೇಲ್ ಅಂತ ಕೊಡಬೇಕಾಗುತ್ತೆ। ಸೊ ನೆಕ್ಸ್ಟ್ ಬರೋದಾದರೆ ಇಲ್ಲಿ ಎಂಪ್ಲಾಯಿ ಟೈಪ್ ಅಂತ ಇದೆ, ನಿಮಗೆ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಸೆಲ್ಫ್ ಎಂಪ್ಲಾಯ್ಡು, ಇಲ್ಲ ಫ್ರೀಲ್ಯಾನ್ಸರ್ ಆಗಿದ್ರೆ ಫ್ರೀಲ್ಯಾನ್ಸರ್ ಅಂತ ಕೊಡ್ತೀನಿ ನೋಡಿ, ನಾನು ಯೂಟ್ಯೂಬ್ ಅಂತ ಕೊಡ್ತಿದ್ದೀನಿ। ಸೊ ಡೆಸಿಗ್ನೇಷನ್ನು ಎಲ್ಲ ಕೇಳ್ತಿದೆ, ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಎಲ್ಲ ಕೇಳ್ತಿದೆ, ಇದು ನೀಟಾಗೆ ಫಿಲ್ ಮಾಡಬೇಕಾಗುತ್ತೆ। ನೀವು ಸ್ಯಾಲ್ರಿಡ್ ಆಗಿದ್ರೆ ಬೇಗ ಕೊಡ್ತಾರೆ, ಸೊ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೂ ಕೊಡ್ತಾರೆ, ಸ್ಟೂಡೆಂಟ್ಸ್ ಆಗಿರೋರು ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹಾಕ್ಕೊಳ್ಳಿ ಪರವಾಗಿಲ್ಲ ಬರುತ್ತೆ, ಸೊ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗುತ್ತೆ ಇದು। ಸೊ ಇಲ್ಲ ಅಂತಂದರೆ ಫ್ರೀಲ್ಯಾನ್ಸರ್ ಅಂತ ಟೈಪ್ ಮಾಡಿಬಿಡಿ, ಇಲ್ಲಿ ಯಾವುದಾದ್ರೂ ಒಂದು ಕಂಪನಿ ನೇಮ್ ಹಾಕ್ಬಿಟ್ರೆ ಸಾಕು ನಿಮಗೆ ಇದು ಅನ್ನೋದು ಬರುತ್ತೆ। ಮಂತ್ಲಿ ಸ್ಯಾಲ್ರಿ ಎಷ್ಟು ಅಂತ ಕೇಳ್ತಿದ್ದಾರೆ, ನಾನೊಂದು 20,000 ಹಾಕ್ತಿದ್ದೀನಿ ನೋಡಿ। ಸೊ ಇದೇ ಥರ ನೀವು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್, ಈ ಥರ ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ। ಸೊ ನೆಕ್ಸ್ಟ್ ಬರೋದಾದರೆ ನಿಮಗೆ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತಾರಾ ಚೆಕ್ ಕೊಡ್ತಾರಾ ಅಂತ ಕೇಳ್ತಿದ್ದಾರೆ, ಸೊ ನಾನು ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಕೊಡ್ತಿದ್ದೀನಿ, ಸೊ ಇಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ, ಸೊ ಸೆಲ್ಫ್ ಎಂಪ್ಲಾಯ್ಡ್ ಅಂತಲೇ ಚೇಂಜ್ ಮಾಡಿದೆ ನಾನು। ಸೊ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪಿನ್ ಕೋಡ್ ಕೇಳುತ್ತೆ, ಪಿನ್ ಕೋಡ್ ಕೇಳಿದ ತಕ್ಷಣ ಇಲ್ಲಿ ಒಂದು ಸ್ವಲ್ಪ ಕ್ವೆಶನ್ಸ್ ಕೇಳುತ್ತೆ, ಯಾವ ಯು ಟೇಕನ್ ಲೋನ್ ಇನ್ ಪಾಸ್ಟ್ ಅಂತ ಕೇಳ್ತಿದೆ, ನೀವೇನಾದರೂ ಹಿಂದೆ ತೊಗೊಂಡಿದ್ರ ಲೋನ್ ಅಂತ ಕೇಳ್ತಿದೆ, ಎಸ್ ಅಂತ ಕೊಡ್ತಿದ್ದೀನಿ, ನಾನು ಬೇರೆ ಕಡೆ ತೊಗೊಂಡಿದ್ದೆ ಲೋನು, ಇಲ್ಲಿ ನೋಡಿಕೊಂಡು ನೀವು ಆನ್ಸರ್ ಮಾಡಬೇಕಾಗುತ್ತೆ। ಕ್ರೆಡಿಟ್ ಕಾರ್ಡ್ ಇದೆಯಾ ಅಂತ ಕೇಳ್ತಿದೆ, ಎಸ್ ಅಂತ ಕೊಡ್ತಿದ್ದೀನಿ, ಕ್ರೆಡಿಟ್ ಕಾರ್ಡ್ ನನ್ನ ಹತ್ರ ಇದೆ। ಸೊ ನೀವೇನಾದರೂ ಅನ್ಪೇಯ್ಡ್ ಮಾಡಿದ್ದೀರಾ ಅಂತಂತ ಕೇಳ್ತಿದೆ, ಇಲ್ಲ ಅಂತಂತ ಕೊಡ್ತಿದ್ದೀನಿ, ನಿಮ್ಮ ಬ್ಯಾಂಕ್ ಯಾವುದು ಅಂತ ಕೇಳ್ತಿದೆ, ಇಲ್ಲಿ ನೋಡ್ಕೋಬೋದು। ಸೊ ಈ ಬ್ಯಾಂಕ್ ನೇಮ್ ಎಲ್ಲ ಫಿಲ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೀವು। ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ। ಸೊ ಇಲ್ಲೇ ಸ್ಕಿಪ್ ಮಾಡಿಬಿಟ್ರೆ ನಿಮಗೇನು ಅರ್ಥ ಆಗೋದಿಲ್ಲ, ಸೊ ನೋಡ್ಕೋಬೋದು। ಸ್ಟೇಟ್ ಬ್ಯಾಂಕ್ ಅಂತ ಕೊಡ್ತಿದ್ದೀನಿ, ಸೊ ಡೂ ಯು ಹ್ಯಾವ್ ಡೆಬಿಟ್ ಕಾರ್ಡ್ ಅಂತ ಕೊಡ್ತಿದ್ದೀನಿ, ಇಲ್ಲ ಅಂತಂತ ಕೊಡ್ತೀನಿ ನೋಡಿ, ನನ್ನ ಕಡೆ ಇದೆ, ನನ್ನ ಕಡೆ ಡೆಬಿಟ್ ಕಾರ್ಡ್ ಇರೋದಿದೆ। ಸೊ ಸಬ್ಮಿಟ್ ಆ್ಯಂಡ್ ಚೆಕ್ ಎಲಿಜಿಬಿಲಿಟಿ ಅಂತ ಹೇಳ್ತಿದೆ ನೋಡ್ಕೋಬೋದು ಇಲ್ಲಿ, ಸೊ ಸಬ್ಮಿಟ್ ಮಾಡ್ತೀನಿ। ಸಬ್ಮಿಟ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ವೆಯ್ಟ್ ಮಾಡಿಸ್ತಾರೆ ಅದು। ಸೊ ವೆಯ್ಟ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೋಬೋದು ನನಗೆ 5000 ಅನ್ನೋದು ಲಿಮಿಟ್ ಕೊಟ್ಟರು, ಸೊ ಇಲ್ಲಿ ಓಪನ್ ಮಾಡ್ಕೋಬೋದು, ಕ್ಲೋಸ್ ಮಾಡ್ಕೋಬೋದು, ಇಷ್ಟು ನೋಡಿ EMI ಆಪ್ಷನ್ಸ್ ಈ ಥರ ಇರುತ್ತೆ। ಸೊ ಗೈಸ್ ಒಳ್ಳೆ ಅಪ್ಲಿಕೇಶನ್ ಅಂತಂತ ಹೇಳ್ತೀನಿ, ಈ ಅಪ್ಲಿಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ। ಸೊ ಗೈಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ, ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಜೈ ಹಿಂದ್।